24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬಡತನ ಸಾಧನೆಗೆ ಅಡ್ಡಿ ಆಗುವುದಿಲ್ಲ ಎಂಬುದನ್ನ ಕೂಲಿ ನೇಕಾರನ ಪುತ್ರ ಮತ್ತು ಬಡ ಆಟೋ ಚಾಲಕನ ಪುತ್ರ ನಿರೂಪಿಸಿದ್ದಾರೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 24ನೇ ಘಟಿಕೋತ್ಸವದಲ್ಲಿ ಪದಕಗಳ ಭೇಟಿಯಾಡಿದ್ದಾರೆ. ಇನ್ನು ಮಕ್ಕಳ ಸಾಧನೆ ಕಂಡು ತಂದೆ ತಾಯಿ ಸಾರ್ಥಕತೆ ಭಾವ ಹೊರಹಾಕಿದ್ದಾರೆ. ಬಡವರ ಮನೆ ಮಕ್ಕಳು ಬೆಳೆಯಬೇಕು ಎನ್ನುವ ಮಾತಿನಂತೆ ಬಡ ಪ್ರತಿಭಾನ್ವಿತ ಮಕ್ಕಳು ಕಷ್ಟಪಟ್ಟು ಸಾಧನೆ ಮೆರೆದಿದ್ದಾರೆ. ಬೆಂಗಳೂರು SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಮೆಕಾನಿಕಲ್ ಎಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿ ಮೋಹನ್ ಕುಮಾರ್ ಎಲ್ಲ ಬರೋಬ್ಬರಿ 7 ಚಿನ್ನದ ಪದಕ ಪಡೆದಿದ್ದಾರೆ. ಮೋಹನ್ ಕುಮಾರ್ ತಂದೆ ಲೋಕೇಶ್ ವೃತ್ತಿಯಲ್ಲಿ ಕೂಲಿ ನೇಕಾರ. ಇವರಿಗೆ 2 ಪುತ್ರರು ಮತ್ತು 1 ಪುತ್ರ ಕೂಲಿ ನಾಲಿ ಮಾಡಿ 3 ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ. ಈಗ ಮಗ 7 ಚಿನ್ನದ ಪದಕ ಪಡೆದ ಕ್ಷಣವನ್ನ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ದಾರೆ. ಇದೇ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಲೋಕೇಶ್, ನೇಕಾರಿಗೆ ಕೂಲಿ ಕೆಲಸ ಮಾಡ್ತೀನಿ, ವಾರದ ಸಂಬಳದಲ್ಲಿ ಮಕ್ಕಳನ್ನು ಕೂಡ ಬೆಳೆಸಿದ್ದೇನೆ, ಮಗನ ಸಾಧನೆ ನೋಡಿ ಏನು ಮಾತನಾಡಬೇಕು ಅಂತ ತಿಳಿತಾ ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ ಎಂದಿದ್ದಾರೆ. ಚಿನ್ನದ ಹುಡುಗ ಮೋಹನ್ ಕುಮಾರ್ ಗೆಲ್ ಮಾತನಾಡಿ, ಪರೀಕ್ಷೆ ಹತ್ತಿರ ಬರ್ತಾ ಇದ್ದಂತೆಯೇ ನಾನು ಬೇರೆಯವರಿಗೆ ಹೇಳಿಕೊಡ್ತಾ ಇದ್ದೆ, ಇದರಿಂದ ನಾನು ಓದಿದ್ದು ಚೆನ್ನಾಗಿ ನೆನಪಲ್ಲಿ ಉಳಿತಾಯ್ತು, ಗೊತ್ತಿಲ್ಲದ ವಿಷಯವನ್ನ ಪರಸ್ಪರ ಹಂಚಿಕೊಳ್ತಾ ಇದ್ವಿ, ಇದರಿಂದ ಹೆಚ್ಚಿಗೆ ಅಂಕ ಗಳಿಸಲು ಸಾಧ್ಯವಾಗಿದೆ. ಈಗ 1 ತಿಂಗಳಿನಿಂದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಮುಂದೆ ಕೇಂದ್ರದಲ್ಲಿ ಸರ್ಕಾರಿ ನೌಕರಿ ಗಿಟ್ಟಿಸಿಕೊಳ್ಳುವ ಗುರಿ ಇಟ್ಟುಕೊಂಡಿದ್ದೇವೆ. ತಾಯಿ ತೀರಿಕೊಂಡು 21 ವರ್ಷವಾಗಿದೆ. ಆಗಿನಿಂದ ಕಷ್ಟಪಟ್ಟು ಬೆಳೆಸಿರುವ ತಂದೆಗೆ ನಾನು ಇಷ್ಟ ಮಾಡದಿದ್ರೆ ಹೇಗೆ, ನಾವು ಏನೇ ಸಾಧನೆ ಮಾಡಿದ್ರು ನನ್ನ ತಂದೆಗೆ ಸಮರ್ಪಣೆ ಅಂತ ಹೇಳಿದ್ದಾರೆ. ಬೆಳಗಾವಿಯ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿ ಮೇಘನಾ ಅನಿಲ್ ಪವಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೈನ್ಸ್ ನಲ್ಲಿ 1 ಚಿನ್ನದ ಪದಕ ಪಡೆದಿದ್ದಾರೆ. ಮೇಘನಾ ತಂದೆ ಅನಿಲ್ ಆಟೋ ಚಾಲಕರಾಗಿ ಕೆಲಸ ಮಾಡ್ತಾರೆ, ತಾಯಿ ಗೃಹಿಣಿ. ಸರ್ಕಾರಿ ಕೋಟಾದಡಿ ಅಂಗಡಿ ಕಾಲೇಜಿನಲ್ಲಿ ಸೀಟು ಗಿಟ್ಟಿಸಿಕೊಂಡಿದ್ರು, ಈಗ ಚಿನ್ನದ ಹುಡುಗಿಯಾಗಿ ಹೊರಹೊಮ್ಮಿದ್ದಾರೆ. ಮಗಳ ಸಾಧನೆಗೆ ತಂದೆ ತಾಯಿ ಕಾಲೇಜಿನಿಂದ ಹಿರಿಹಿರಿ ಹಿಗ್ಗಿದೆ. ಅನಿಲ್ ಅವರ ಕಿರಿಯ ಮಗಳು ಕೂಡ ಪ್ರತಿಭಾವಂತೆ, ಅಂಗಡಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪ್ರವೇಶ ಪಡೆದಿದ್ದಾರೆ. ಪ್ರತಿದಿನ 2-3 ಗಂಟೆ ಅಭ್ಯಾಸ ಮಾಡ್ತಾ ಇದೆ. ನನಗೆ ಪ್ರೋತ್ಸಾಹಿಸಿದ ತಂದೆ ತಾಯಿ ವಿಭಾಗದ ಮುಖ್ಯಸ್ಥ ಸಾಗರ್ ಬಿರ್ಜೆ ಅವರಿಗೆ ವಿಶೇಷ ಧನ್ಯವಾದ ಸಲ್ಲಿಸ್ತೀನಿ. ಮುಂದೆ ಡೇಟಾ ಸೈನ್ಸ್ ನಲ್ಲಿ ಉನ್ನತ ಶಿಕ್ಷಣ ಮುಂದುವರಿಸುವ ಬಯಕೆ ಇದೆ ಎಂದು ಮೇಘನ ಹೇಳಿದ್ದಾರೆ. 10 ಚಿನ್ನದ ಪದಕ ಪಡೆದಿರುವ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದ ಜೆ ವಿಷ್ಣುಪ್ರಿಯ ಮಾತನಾಡಿ, ಈ ಸಾಧನೆಯಲ್ಲಿ ನನ್ನ ತಂದೆ ತಾಯಿ ಪಾತ್ರ ಬಹಳ ದೊಡ್ಡದಿದೆ, ಅವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಈ ಪದಕಗಳೆಲ್ಲ ಅವರಿಗೆ ಅರ್ಪಿಸ್ತೀನಿ, ಮುಂದೆ UPSC ಪರೀಕ್ಷೆ ಎದುರಿಸಬೇಕು ಅಂದುಕೊಂಡಿದ್ದೀವಿ ಅಂತ ತಮ್ಮ ಮನದ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ KLE ಡಾಕ್ಟರ್ MS ಶೇಷಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿ ಸಾಹಿಲ್ ಮೋಹನ ಸೋಮನಾಜ 12 ಚಿನ್ನದ ಪದಕಗಳಿಗೆ ಮುತ್ತಿಕ್ಕಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, 1 ಚಿನ್ನದ ಪದಕ ಸಿಗುವ ನಿರೀಕ್ಷೆ ಇಟ್ಟುಕೊಂಡಿದೆ, ಆದ್ರೆ 12 ಪದಕಗಳು ಸಿಕ್ಕಿದೆ, ಹಾಗಾಗಿ ಬಹಳ ಸಂತೋಷವಾಗ್ತಾ ಇದೆ. ದಿನಕ್ಕೆ 1/2 ಗಂಟೆಯಿಂದ 1 ತಾಸು ಅಷ್ಟೇ ಓದ್ತಾ ಇದೆ. ನಮ್ಮ ತಂದೆ ಸಿವಿಲ್ ಇಂಜಿನಿಯರಿಂಗ್ ಕಾಂಟ್ರಾಕ್ಟರ್ ಇದ್ದಾರೆ, ಭವಿಷ್ಯದಲ್ಲಿ LT ಅಂತ ಕಂಪನಿ ತೆರೆಯುವ ಗುರಿ ಹೊಂದಿದ್ದೇನೆ. ಯಾವುದೇ ಕ್ಲಾಸ್ ಮಿಸ್ ಮಾಡಬಾರ್ದು, ಮೊಬೈಲ್ ಬಿಟ್ಟು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ರೆ ಚಿನ್ನದ ಪದಕ ಪಡೆಯಲು ತುಂಬಾ ಸುಲಭ ಅಂತ ತಮ್ಮ ಸಾಧನೆಯ ಗುಟ್ಟನ್ನ ಬಿಟ್ಟಿದ್ದಾರೆ. ಅತ್ಯುತ್ತಮ ಭಾರತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಮೇಡ್ ಇನ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಗುರಿಯನ್ನ ಸಾಧಿಸುವಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆ ಮುಖ್ಯವಾಗಿದೆ ಎಂದು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ನಾನು ಲೈಕ್ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಲೈಕ್ ನಾನು ಇಲ್ಲಿದ್ದು, ಸೊ ನನಗೆ ನನ್ನ ಕಾಲೇಜು ಮತ್ತೆ ಲೈಕ್ ನನ್ನ ಪೇರೆಂಟ್ಸ್ ಫ್ರೆಂಡ್ಸ್ ಎಲ್ಲ ನನಗೆ ತುಂಬಾ ಲೈಕ್ ಇದು ಮಾಡಿದ್ದಾರೆ. ಸೊ ಲೈಕ್ ಐ ವೆರಿ ಲೈಕ್ ಥ್ಯಾಂಕ್ಫುಲ್ ಟು ಲೈಕ್ ಐ ಮೀನ್ ಲೈಕ್ ಈಚ್ ಅಂಡ್ ಎವ್ರಿ ಪರ್ಸನ್ ಹೂ ಇಸ್ ಲೈಕ್ ಹೂ ಇಸ್ ಲೈಕ್ ಅ ಪಾರ್ಟ್ ಆಫ್ ಮೈ ಜರ್ನಿ. ಸೊ ಲೈಕ್ ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಮೈ ಕಾಲೇಜ್, ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ and like I mean like all of them. So like I've got like 10 gold medals, so like I'm extremely like happy about it, and I want to thank like each and like every person who is like played a very huge role. So like thank you everyone. Like my father works in a private company, and like and then like my mom, she works in she's part of like state government. So like my mom and dad like work over there. It is for my mom and dad, because like I mean like my mom and dad have worked so hard for it. So like without my mom and dad's support, it would have not been possible for me to achieve so much. So like my mom and dad have played a really very like large role. Future alien plan next in ambition. I want to be like I want to take part in civil services. So I want to take the UPSC examination, and then like I want to do that.
ಡೈಲಿ ಕಿತ್ನ ಟೈಮ್ ಎಲ್ಲರಿಗೆ ನಾ ಧನ್ಯವಾದ ಕೊಡ್ತಾನೆ ನನ್ನ ಪೇರೆಂಟ್ಸ್ಗೆ ಮತ್ತು ಟೀಚರ್ಸ್ಗೆ ಮತ್ತು ನನ್ನ ಎಲ್ಲ ಫ್ರೆಂಡ್ಸ್ಗೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮತ್ತು ಭಾಳ ಮೋಟಿವೇಟ್ ಮಾಡ್ತಾರೆ ನಮಗೆ ಎಕ್ಸ್ಪೆಕ್ಟ್ ಏನು ಮಾಡಿಲ್ಲ ಬರೀ ಒಂದು ಸಿಕ್ಕಿದ ಅಂದ ಇದು ಮಾಡಿದ್ದೀನ ಲೇಕಿನ್ 12 ಬಂದದಂದ್ರೆ ಭಾಳ ಸಂತೋಷ ಆಗುತ್ತೆ ಡೈಲಿ ಹಾಫ್ ಆನ್ ಅವರ್ ಒನ್ ಅವರ್ ಅಷ್ಟಾಗಿ ಮಾಡ್ತೀನಿ ಫಾದರ್ ಸಿವಿಲ್ ಇಂಜಿನಿಯರ್ ಕಾಂಟ್ರಾಕ್ಟರ್ ಅದಾರ ಮತ್ತು ಮಮ್ಮಿ ಇನ್ಸ್ಟ್ರಕ್ಟರ್ ಅದಾರ ಮರಾಠ ಮಂಡ್ಯದಾಗ ಮುಂದೆ ಎಂ ಟೆಕ್ ಮಾಡ್ತೇನೆ ಇದೆಲ್ಲ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತೀನಿ ಸರ್ ಭವಿಷ್ಯದಲ್ಲಿ ಏನಿಲ್ಲ ಸರ್ ಅಂದ L&T ಹೆಂಗೈತೆ ನೋಡ್ರಿ ಕಂಪ್ನಿ ಹಂಗ ಕಂಪ್ನಿ ಡೆವಲಪ್ ಮಾಡ್ಬೇಕು ಅಂದ್ರೆ ಫಾದರ್ದ ಐತಿ ಅದ್ ಮುಂದೆ ತಗೋಬೇಕು ಹಾ ಸರ್ ಸಮಾಜಕ್ಕೆ ಎಲ್ಲ ಇದು ಮಾಡ್ಬೇಕ್ರಿ ಡೆವಲಪ್ಮೆಂಟ್ ಅದ ಎಲ್ಲ ಮಾಡ್ಬೇಕು ಹಾಫ್ ಆನ್ ಅವರ್ ಟು ಒನ್ ಅವರ್ ಸ್ಟಡಿ ಮಾಡ್ತೀನಿ ಬರೀ ಎಲ್ಲಾರು ಎಲ್ಲ ಕ್ಲಾಸ್ ಕೊಂಡ್ಬೇಕ್ರಿ ಕ್ಲಾಸ್ ಎಲ್ಲ ಕೊಂಡ್ಬೇಕ್ರಿ ಮತ್ತ ಡೆಡಿಕೇಟ್ರಿ ಸ್ಟಡಿ ಮಾಡ್ಬೇಕು ಫೋನ್ ಅಷ್ಟೇ ಇದು ಮಾಡ್ಬೇಕು ಸ್ವಲ್ಪ ಕಡಿಮೆ ಮಾಡ್ಬೇಕು ಫೋನ್ ಯೂಸೇಜ್ ಆರಾಮಾಗ್ತದೆ Namaste, I am Megan Hanilkar. I am from Artificial Intelligence and Data Science Department. I have studied in Angri Institute of Technology and Management and I have secured first rank in our department. I would like to thank my parents for supporting me. I would also like to thank our college, Director Ma'am Uthi Patil, Principal Sir Dr. Anand Deshpande Sir, HOD Sir, Sagar Birje Sir and my teacher Chetan Patil Sir for supporting me. It is this is all possible because of them. And the support. Sanjay aur yen maartare? My father is an auto driver. And my mother is a homemaker. Heng madam ee digital board mein thodik things aaje. Esta abhyasa madam. I would study every day for 2-3 hours whatever was thought I would revise it. So it was easier for me to produce it during the exam. Mali bande yen plan I want to work in data science field. Data science field I want to go forward in data science. Field. Thank you. ಎಷ್ಟು ಗೋಲ್ಡ್ ಮೆಡಲ್ ಪಡೆದಿದ್ರಿ ನಾನು ಈ ಸದ್ಯಕ್ಕೆ 7 ಪಡೆದಿದ್ದೀನಿ ಸರ್ 7 ಬಂದಿದೆ ಗೋಲ್ಡ್ ಮೆಡಲ್ ಯಾವ ಕಾಲೇಜು SJBIT ಅಂತ SJBIT ಅಂತ ಬೆಂಗಳೂರು ಕೆಂಗೇರಿಯಲ್ಲಿರೋ ಕಾಲೇಜ್ ಎಷ್ಟು ಗಂಟೆ ಅಭ್ಯಾಸ ಮಾಡ್ತಿದ್ರಿ ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ರಿ ಸರ್ ಏನಿಲ್ಲ ನಾನೇನು ಡೈಲಿ ಓದ್ತಾ ಇರಲಿಲ್ಲ ಆ್ಯಕ್ಚುಲಿ ನನ್ನ ಪಾಲಿಸಿ ಏನು ಅಂದರೆ ಎಕ್ಸಾಮ್ ಟೈಮಲ್ಲಿ ನಾನು ಓದೋದಲ್ಲಿರೋ ಬೇರೆಯವ್ರಿಗೆ ಹೇಳ್ಕೊಂಡು ಕೊಡ್ತಾ ಇದ್ದೆ ಸೊ ಅವಾಗ ನನಗೆ ಓದಿರೋದು ಇನ್ನ ಚೆನ್ನಾಗಿ ನೆನಪಿರೋದು ಬರೀಬೇಕು ಅವಾಗ ಕಡಿಮೆ ಅಭ್ಯಾಸ ಮಾಡಿದ್ರು ಹೇಳಿರೋದು ಎಷ್ಟು ಸಲ ಹೇಳ್ಕೊಂಡ್ಕೊಡ್ತೀವಿ ಅಷ್ಟು ಸಲ ಬರುತ್ತೆ ಅಂತಾರಲ್ಲ ಸೊ ಅದು ಇವಾಗ ಮಾರ್ಗದರ್ಶನ ಆಗಿದೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಕಾಲೇಜವರೇ ಅಂತಲ್ಲ ನಮ್ಮ ಹುಡುಗರು ಹಾಸ್ಟೆಲ್ ಹುಡುಗರು ಇದ್ದಾರೆ ಹಾಸ್ಟೆಲ್ ಹುಡುಗರಾಗಲಿ ಬೇರೆಯವರಾಗಲಿ ಅವ್ರು ನಮಗೆ ಗೊತ್ತಿಲ್ದಿರೋದನ್ನ ಅವ್ರು ಬರೆದು ಕಳಿಸೋರು ನಮಗೆ ಸೊ ನಾನು ಬರೆದಿರೋದು ಅವರು ಕಳಿಸ್ತಾ ಇದ್ದೆ ಸೊ ಅದರಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು ಸ್ಕೋರ್ ಜಾಸ್ತಿ ಮಾಡೋದಕ್ಕೆ ತಂದೆಯವರು ಏನು ಮಾಡ್ತಾರೆ ತಂದೆಯವರು ಮಗ್ಗನೇ ಇದ್ದಾರೆ ಸರ್ ಚಿಕ್ಕ ವಯಸ್ಸಿಂದನೂ ಅವ್ರ ಮಗ್ಗನೇ ಒಂದು 15 ವರ್ಷದಿಂದ ಅವರು ಮಗ್ಗ ಬಿಡ್ತಾ ಇದ್ದಾರೆ ಈಗ ರಾಜಾಜಿನಗರಲ್ಲಿ ಇದ್ದೀವಿ ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಸರ್ ಮುಂದೆ ಏನು ಮಾಡ್ಬೇಕಂತ ಮುಂದೆ ಈಗ ಟೊಯೋಟಾದಲ್ಲಿ ಕೆಲಸ ಸಿಕ್ಕಿದೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸರ್ ಆಗಲೇ ಒಂದು ಮಂತ್ ಆಗಿದೆ ಈ ಮುಂದೆ ಒಂದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೆದು ತಗೊಬೇಕಂತ ಆಸೆ ಇದೆ ಸೊ ಟ್ರೈ ಮಾಡ್ತೀನಿ ಸರ್ ಬರೆಯೋದು ಇಷ್ಟು ಬಡತನದಲ್ಲೂ ಕೂಡ ಇಷ್ಟು ಮಟ್ಟಿಗೆ ಸಾಧನೆ ಮಾಡಿದ್ರಿ ಏನ್ ಅನ್ಸುತ್ತೆ ಸರ್ ಏನಿಲ್ಲ ಸರ್ ಎಲ್ಲ ಇವ್ರಿಗೋಸ್ಕರ ಅಷ್ಟೇ ಇನ್ನೇನಿಲ್ಲ ಅಷ್ಟು ಅವ್ರು ಕಷ್ಟಪಟ್ಟು ಓದಿಸ್ತಾರೆ ಅಂದಮೇಲೆ ಅವಿಷ್ಟು ಓದಿಲ್ಲ ಅಂದ್ರೆ ಹೆಂಗಿರುತ್ತೆ ಹೇಳಿ ತಾಯಿ ಏನ್ ಮಾಡ್ತಾರೆ ತಾಯಿ ಇಲ್ಲ ಸರ್ ತಾಯಿ ತೀರ್ಕೊಂಡಾಗ್ಲಿ ಒಂದ್ 21 ವರ್ಷ ಆಗಿದೆ ಸೊ ಅವಾಗಿಂದ ಇವರು ತಂದೆನೆ ಇಲ್ಲ ಮತ್ತೆ ನಮ್ಮ ಅಜ್ಜಿ ಮೇನ್ ಫಸ್ಟ್ ಇವ್ರಿಗೆ ನಮ್ಮ ತಂದೆಗೇನೆ ಎಲ್ಲ ಏನೇ ನಾನು ಅಚೀವ್ ಮಾಡಿದ್ರು ಅವ್ರಿಗೇನೆ ಅದನ್ ಬಿಟ್ರೆ ನಮ್ಮ ಕಾಲೇಜು ನಮ್ಮ ಹುಡುಗರಿಗೆ ಸರ್ ಮೋಹನ್ ಕುಮಾರ್ ಅಂತ ಚಿಕ್ಕ ವಯಸ್ಸಿಂದ ನೇಕಾರದಕ್ಕೆಲ್ಲ ಇದ್ದೇನೆ ಸರ್ ನೇಕಾರ ಬಿಟ್ಟರೆ ಬೇರೆ ಏನು ಕೆಲ್ಸಕ್ಕೆ ಹೋಗಿಲ್ಲ ನಾನು ಆವಾಗಿಂದ ಪರವಾಗಿಲ್ಲ ನಮ್ಮ ದುಡ್ಡು ಸ್ವಲ್ಪ ವಾರದ ಪೇಮೆಂಟು ಡೈಲಿ ಮಂತ್ ಪೇಮೆಂಟ್ ಅಲ್ಲ ವಾರ ಪೇಮೆಂಟ್ ಕಷ್ಟಪಟ್ಟು ಮಗನ ಬೆಳೆಸಿದ್ದೀನಿ 3 ಮಕ್ಕಳು ತುಂಬಾ ಖುಷಿ ಆಗ್ತದೆ ಈ ತರ ಬರ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ತುಂಬಾ ಖುಷಿ ಆಗ್ತದೆ ಸಂತೋಷ ಆಗ್ತಾ ಇದೆ ಸರ್ ತುಂಬಾ ಎಷ್ಟು ಜನ ಮಕ್ಕಳು ನಮ್ಗೆ 3 ಜನ ಮಕ್ಕಳು ಇಬ್ರು ಹೆಣ್ಮಕ್ಳು ಒಂದ್ ಗಂಡು ಮಗು ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವರು ಇನ್ನ ಮದುವೆ ಯಾರಿಗೂ ಮದುವೆ ಆಗಿಲ್ಲ ಇನ್ನ ಇವಾಗ ಇನ್ಮೇಲೆ ಪ್ರಯತ್ನ ಮಾಡ್ಬೇಕು ಮದುವೆ ನಮ್ಮ ಹೆಸರು ಲೋಕೇಶ್ ಅಂತ
ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 24ನೇ ಘಟಿಕೋತ್ಸವ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿಶ್ವದಲ್ಲಿ ದೇಶವನ್ನ ಮುಂಚೂಣಿಗೆ ತರುವಲ್ಲಿ ಯುವಜನತೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು. ದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ನುರಿತ ಮಾನವ ಸಂಪನ್ಮೂಲವನ್ನ ಸೃಷ್ಟಿಸುವ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಸಾಧಿಸುವ ಹಾಗೂ ಜನರ ಜೀವನದ ಗುಣಮಟ್ಟವನ್ನ ಸುಧಾರಿಸುವಲ್ಲಿ ತಾಂತ್ರಿಕ ಶಿಕ್ಷಣವು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ ಎಂದು ಹೇಳಿದರು. ಚಿಕ್ಕಬಳ್ಳಾಪುರದ ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಸಂಸ್ಥಾಪಕ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ವ್ಯವಸ್ಥಾಪನ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹರಿ ಕೆ ಮರಾರ ಅವರಿಗೆ ಡಾಕ್ಟರ್ ಆಫ್ ಸೈನ್ಸ್ ಗೌರವ ಪದವಿ ಪ್ರದಾನ ಮಾಡಲಾಗಿದೆ. ಇನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಸ್ ಸೋಮನಾಥ್ ಅನುಪಸ್ಥಿತಿಯಲ್ಲಿ ಅವರಿಗೂ ಡಾಕ್ಟರ್ ಆಫ್ ಸೈನ್ಸ್ ಗೌರವ ಪದವಿ ಪ್ರದಾನ ಮಾಡಲಾಗಿದೆ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.